ನಮಸ್ಕಾರ ವೀಕ್ಷಕರೇ ಶುಭೋದಯ ತಮ್ಮೆಲ್ರಿಗೂ ನಿಮ್ಮನ್ನೇನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರೀಸ್ ಮತ್ತು ಸಿಲ್ಕ್ ಸಾರಿ ಸರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆತರದ ಪ್ರೀತಿಯ ಸ್ವಾಗತ ಸ್ವಾಗತ ನಮ್ಮಲ್ಲಿರುವ ಶಕ್ತಿಯಲ್ಲಿ ನಂಬಿಕೆ ಇರಬೇಕು ಬೇರೆಯವರ ಶಕ್ತಿಯನ್ನ ಕಂಡು ಗೌರವಿಸಬೇಕೇ ವಿನಃ ಭಯ ಪಡಬಾರ್ದು ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ್ಮ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಂಖ್ಯೆಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಮ ಗುರುಜಿ ಇವತ್ತು ಮಂಗಳವಾರ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಯಾವ ವಿಶೇಷ ಮಾಹಿತಿಯನ್ನ ನೀವು ಹೊತ್ತಂದಿಲ್ಲ ಅಂತ ದೈವಾನುಗ್ರಹ ಭಕ್ತ ಪ್ರಿಯರೇ ನಿಮ್ಮ ನಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಸುಸ್ವಾಗತ ಮಗರಾಗಿರೋದ್ರಿಂದ ಜ್ಞಾಪಿಸ್ತಾ ಇದ್ದೀನಿ ಅಂದಿನ ಕಾಲದಲ್ಲಿ ಕೇತು ದೋಷಗಳನ್ನ ಪರಿಹಾರ ಮಾಡೋ ಕೇತು ಜಯಂತಿಯಿಂದ ಹಿಡಿದು ನವಗ್ರಹಗಳ ವಾಸವಾಗಿರ್ತಕ್ಕ ಚಂದ್ರನು ಸಂಚಾರದಿಂದ ಹಿಡಿದು ಗ್ರಹಣದ ಪ್ರಭಾವ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಬೀಳ್ತಕ್ಕಂಥ ವಿಚಾರಗಳಿಂದ ಹಿಡಿದು ಇವತ್ತು ದೇಶ ವಿನಾಶಕ್ಕೆ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಮಿಂಚು ಸಿಡ್ಲು ಗುಡುಗು ಜಾಸ್ತಿ ಆಗುತ್ತೆ ಹೆಂಗಸರಿಗೆ ಕಾಯಿಲೆ ಜಾಸ್ತಿ ಆಗುತ್ತೆ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಿಗೆ ಬರ್ತಕ್ಕಂಥ ರೋಗ ರುಜಿನಗಳು ಹೆಚ್ಚಾಗುತ್ತೆ ಈ ರೀತಿಯಾಗಿ ಭೂಮಿ ಒಳಗೆ ನಡೀತಕ್ಕಂಥ ಇಷ್ಟೆಲ್ಲ ಸಾಲದು ಅಂತ ಹೇಳಿ ರಾಕ್ಷಸದಿಂದ ಪರಿಪೂರ್ಣವಾಗಿ ವರ್ತಿಸ್ತಕ್ಕಂಥ ದ ಗ್ರೇಟ್ ವರ್ಲ್ಡ್ ಲೀಡರ್ಸ್ ಅಂತ ಏನು ತೆರೆದೋ ಇದ್ದಾರೆ ಇವತ್ತಿನ ದಿವಸ ಭಾರತ ದೇಶದ ಎಷ್ಟೋ ದಿವಸದ ಸನಾತನ ಧರ್ಮ ಮೌಲ್ಯಗಳನ್ನು ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಕಂಡ ದೃಷ್ಟಿಯನ್ನು ಬೀರಿದ್ದಾರೆ ಇವತ್ತು ಭಾರತವನ್ನು ಯಶಸ್ಸು ಕೀರ್ತಿ ಉನ್ನತ ಸ್ಥಾನವನ್ನು ಕೊಟ್ಟರೋ ಅಂಥ ಸನಾತನ ಧರ್ಮದ ಎಷ್ಟೋ ಸದ್ಗು ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಎಲ್ಲ ದೇವಾನು ದೇವತೆಗಳು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋ ಒಂದೇ ಹೊಟ್ಟೆ ಕಿಚ್ಚಿಂದ ಇವತ್ತು ದೇಶವನ್ನು ಅಣುಗಳ ಮುಖಾಂತರ ನ್ಯೂಕ್ಲಿಯರ್ ವೆಪನ್ಸ್ ಮುಖ ಹಾಳು ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಅಂದರೆ ಏರಿಯಾ ಫಿಫ್ಟಿ ಒನ್ ಅಂತಕ್ಕಂಥದ್ದು ಏನು ಗುಪ್ತವಾಗಿ ಅಮೆರಿಕ ದೇಶದಲ್ಲಿದೆ ಆ ಏರಿಯಾ ಫಿಫ್ಟಿ ಒನ್ನಲ್ಲಿ ಇವತ್ತಿನ ದಿವಸ ಎಲ್ಲರೂ ಏಟ್ ತೌಸಂಡ್ ಮಿಲಿಯನ್ ಆ್ಯಂಡ್ ಟ್ರಿಲಿಯನ್ ಟ್ವೆಂಟಿ ಏಟ್ ಡಾಲರ್ಸ್ ಅಷ್ಟು ಜಾಗದಲ್ಲಿ ಅಷ್ಟು ದುಡ್ಡಲ್ಲಿ ಇವತ್ತು ಸ್ಪೇಸ್ ಶಿಪ್ಸು ಸ್ಯಾಟಲೈಟ್ಸು ಎಲ್ಲ ವಿಶೇಷವಾಗಿ ಒಂದು ಹಕ್ಕೆ ಹೊಟ್ಟೋಗಕ್ಕೆ ನಭೇರು ಅಂದರೆ ನಭೇರು ಅಂತಕ್ಕಂಥ ಒಂದು ಜಾಗಕ್ಕೆ ಹೊಟ್ಟೋಗ್ತಾ ಇದ್ದಾರೆ ಅದಕ್ಕೆ ನೀವು ನೆಬ್ರೂ ಅಂತಕ್ಕಂಥ ಈ ಒಂದು ಗ್ರಹ ಯಾರು ಕಂಡಿಡಿದಿದ್ದು ಅನ್ನೋ ಪ್ರಶ್ನೆಗಿಂತ ಜಲವಾಸದಲ್ಲಿ ಇವತ್ತು ಮನುಷ್ಯ ಬದುಕಬೋದು ಅನ್ನೋದಕ್ಕೆ ಎಲ್ಲರೂ ಪ್ರಯಾಣ ಮಾಡ್ತಾ ಇದ್ದಾರೆ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಹನ್ನೆರಡು ಅದೇ ದಿವಸ ಒಂದು ಕಾಲಿಗೆ ಹೊಟೋಗೋಕೆ ಎಷ್ಟು ಜನ ಈ ಪ್ರಪಂಚದಲ್ಲಿ ಕೋಟ್ಯಾಧೀಶ್ವರ ಇದ್ದಾರೆ ಎಷ್ಟೋ ಪೇಪರ್ ನೋಡ್ತೀರಾ ಬಿಗ್ 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 ಹಾಗೆ ಎಷ್ಟೋ ಜನ ಕೋಟ್ಯಾಧೀಶ್ವರರು ಇವನ್ ಫಸ್ಟು ಇವನು ಸೆಕೆಂಡು ಇವನು ಸೆಕೆಂಡ್ ಕೊಟ್ಟೆ ಇವನು ಲಾಸ್ಟ್ ಕೊಟ್ಟೇದೇಶ್ವರ ಅನ್ನೋದಲ್ಲದೆ ಎಷ್ಟೋ ಪ್ರೆಸಿಡೆಂಟ್ಗಳು ಏನು ಪ್ರೈಮ್ ಮಿನಿಸ್ಟರ್ಗಳು ಇದ್ದಾರೆ ಎಷ್ಟು ಗ್ರೇಟ್ ಲೀಡರ್ಸ್ ಇದ್ದಾರೆ ಎಲ್ಲ ದೇಶದವರು ಹೊರಡಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಇವರಿಗೆ ಮುದ್ರೆನೇ ನೋಡಿ ಈ ಥರ ಇರತಕ್ಕಂಥ ಬಾಬಾ ಮುದ್ರೆ ಅದನ್ನು ಒಂದು ಸೀಲ್ ಕೂಡ ಹಾಕಿಸಿ ಇದನ್ನು ಇವತ್ತಿನ ದಿವಸ ಎಲ್ಲ ಮುಖ ಇಂಟರ್ನೆಟ್ ಮುಖಾಂತರವಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ತಾವೆಲ್ಲ ವೀಕ್ಷಣೆ ಮಾಡ್ಬೋದು ಇದನ್ನು ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಜನಜಾಗೃತಿ ನಾವು ಮಾಡಿದೆ ಭಾಳ ಕಷ್ಟ ಇಪ್ಪತ್ತೈದನೇ ತಾರೀಕೇ ನೀವು ಶಡ್ಡೌನ್ ಮಾಡದಿದ್ದ ಪಕ್ಷದಲ್ಲಿ ನ್ಯೂಕ್ಲಿಯರ್ ಏನು ಶಟ್ಡೌನ್ ಮಾಡಬೇಕು ಮಾಡದಿದ್ದ ಪಕ್ಷದಲ್ಲಿ ನಿಮ್ಮ ನಿಮ್ಮ ದೇಶದ ರಾಜರು ನಿಮ್ಮ ನಿಮ್ಮ ದೇಶದ ಏನು ಪ್ರೈಮ್ ಮಿನಿಸ್ಟ್ರು ಪ್ರೆಸಿಡೆಂಟ್ ಇದ್ದಾರೆ ಅವರಾಗಿ ಅವರೇ ಸಾಯ್ತಾರೆ ಇವತ್ತಿನ ದಿವಸ ಆಗಿರತಕ್ಕಂಥ ವಿಚಾರ ಗೊತ್ತು ಪ್ರೆಸಿಡೆಂಟ್ಗೆ ಹಾರ್ಟ್ ಅಟ್ಯಾಕ್ ಆಯಿತು ಸೌತ್ ಕೊರಿಯಾ ನಾರ್ತ್ ಕೊರಿಯಲ್ಲಿರ್ತಕ್ಕಂಥ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಇಬ್ಬರಿಗೂ ವಿಶೇಷವಾಗಿ ವೈಸ್ ಪ್ರೆಸಿಡೆಂಟ್ ನೆಗದೇ ಬಿದ್ದೋದ ಇವತ್ತಿನ ದಿವಸ ಆ ಪ್ರೆಸಿಡೆಂಟ್ ವಿಶೇಷವಾಗಿ ಹಾಸ್ಪಿಟಲ್ ಸೇರಿದ್ದಾರೆ ಫಿಲಿಪೀನ್ ಕಂಟ್ರೀಸ್ ಅಲ್ಲಿ ಏನು ಸಮುದ್ರದ ಮುಖಾಂತರವಾಗಿ ಕಳಿಸ್ತಾ ಇರ್ತಕ್ಕಂಥ ಅಣುಗಳಿತ್ತು ಬಾಂಬ್ಗಳಿತ್ತು ಹೆಚ್ಚಾಗಿ ಸಪ್ಲೈ ಮಾಡ್ತಾ ಇದೆ ಫಿಲಿಪೀನ್ಸೇ ಚೈನಾ ದೇಶಕ್ಕೆ ಸಮುದ್ರದ ಮುಖಾಂತರ ಇವತ್ತು ದೇಶ ವಿನಾಶ ಆಗಕ್ಕೆ ನಮ್ಮ ದೇಶನ ಪ್ರಕೃತಿ ಹಾಳು ಮಾಡಕ್ಕಿದ್ರೆ ಜಗನ್ಮಾತೆ ಒಬ್ಳು ಕಾಯ್ತಾ ಇದ್ದಾಳೆ ಅದಕ್ಕೆ ಅವ್ರು ಏನಾಗ್ತಿದ್ದಾರೆ ನೀರಲ್ಲಿ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸಾವಿರಾರು ಜನ ಸಾಯ್ತಾ ಇದ್ದಾರೆ ಬಹಳ ಸಂತೋಷ ಅದಕ್ಕೆ ಭಾರತ ದೇಶದ ರಕ್ಷೆಯನ್ನ ಜಗನ್ಮಾತೆ ಮಾಡೋದ್ರಿಂದ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದೇನು ಅಂದ್ರೆ ಅವರೆಲ್ಲ ಆ ಸಮಯಕ್ಕೆ ಹೊಟ್ಟೋಗಿ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಹನ್ನೆರಡಕ್ಕೆ ಮೂರುವರೆಗೆ ಕರೆಕ್ಟ್ ಆಗಿ ನಮ್ಮ ಭೂಮಿಯನ್ನ ಮುರ್ಧಾಕಕ್ಕೆ ನ್ಯೂಕ್ಲಿಯರ್ ಬಾಮ್ ಇಂದ ಬ್ಲಾಸ್ಟ್ ಮಾಡ್ಬಿಡಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದಕ್ಕೆ ಜನಗಳು ನಾನು ಮೊದಲೇ ಹೇಳ್ತಾ ಇದ್ದೀನಿ ಪ್ರಳಯ ರುದ್ರೇಶ್ಚರ ಮಹಾಯಾಗ ಲೋಕಕ್ಕೋಸ್ಕರ ಮಾಡ್ತಾ ಇರೋ ಆ ಶಿವರಾತ್ರಿಯಂದು ಶನೇಶ್ವರ ನಮ್ಮ ಕರ್ಮ ದೇವತೆ ಆಗಿರೋದ್ರಿಂದ ನಿಮ್ಮೆಲ್ಲ ರಕ್ಷಣೆಗೆ ನಮ್ಮ ಪ್ರಯತ್ನ ಇಷ್ಟೇ ಧರ್ಮ ಮಾರ್ಗದಲ್ಲಿ ಯಾರು ನಡೀತಿರೋ ನಿಮ್ಮ ಕರ್ಮಗಂಟನ್ನು ಹಾಕಿ ಭಗವಂತನಿಗೆ ಒಂದೇ ಸಮಯಕ್ಕೆ ಯಾವ ಜಾತಿಯವರಾದರೂ ಯಾವ ಧರ್ಮದವರಾದರೂ ಎಂಥ ಒಂದು ಜನರು ನಿಮ್ಮ ನಿಮ್ಮ ದೇವರು ನಿಮ್ಮ ನಿಮ್ಮ ಇಷ್ಟ ದೇವರು ನಿಮ್ಮ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬೇಡ ಅಂದಿಲ್ಲ ಆದರೆ ಎಲ್ಲರೂ ಒಂದೇ ಸಮಯಕ್ಕೆ ಮಾಡೋಣ ಎಲ್ಲರೂ ಬೆಳಗಿನ ಜಾವ ಹಮ್ಮಿ ಮೂರ್ತದಲ್ಲಿ ಮಾಡೋಣ ಈಗ ಧನುರ್ಮಾಸ ಮಾರ್ಗಶಿರ ಮಾಸ ಬೆಳಗಿನ ಜಾವ ಎಲ್ಲರೂ ಮೂರು ಗಂಟೆಗೆ ಎದ್ದು ಎದ್ದುಬಿಡ್ತೀರಾ ಮೂರು ಮುಕ್ಕಾಲಿಂದ ನಾಲ್ಕೂವರೆ ಸಮಯ ಬಹಳ ಮುಖ್ಯ ಇಲ್ಲ ಐದು ಕಾಲಿಂದ ಆರೂವರೆ ಸಮಯ ಎಲ್ಲರೂ ಒಂದೇ ಸಮಯಕ್ಕೆ ನಾವು ಪೂಜೆ ಮಾಡಿದ್ರೆ ಆ ಜಗನ್ಮಾತೆ ಮೈಸೂರಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿಗೆ ಅಷ್ಟೇ ಶಕ್ತಿ ಬರುತ್ತೆ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದಲ್ಲಿ ಸ್ಥಾನದಲ್ಲಿಲ್ಲ ಪಕ್ಕದಲ್ಲಿರೋ ಈಶ್ವರನ ಒಳಭಾಗದಲ್ಲಿ ಅಂತ ಆ ಕಾಲದಿಂದ ಒಂಬತ್ತು ನವದುರ್ಗೆಯರ ಜೊತೆಗೆ ಅವಳಿರ್ತಕ್ಕಂಥ ಅವಕಾಶ ಆ ಸ್ಥಳದಲ್ಲಿ ಅಂತ ಗೊತ್ತು ಅದಕ್ಕೆ ಮಹಾವಿಷ್ಣು ಸುದರ್ಶನ ಚಕ್ರನು ಕೊಟ್ಟ ಬ್ರಹ್ಮ ಕಮಂಡ್ಳವನ್ನು ಕೊಟ್ಟ ಸರಸ್ವತಿ ಜಪಮಾಲೆಯನ್ನು ಕೊಟ್ಟರು ತ್ರಿಶೂಲವನ್ನು ಸಾಕ್ಷಾತ್ ಈಶ್ವರ ಕೊಟ್ಟ ಹಾಗೆ ಇಂದ್ರದೇವತನು ಆ ವಜ್ರಾಯುಧನು ಕೊಟ್ಟ ಹೀಗೆ ದೇ ಎಲ್ಲ ಶಕ್ತಿಗಳನ್ನ ಹೇಗೆ ತುಂಬಿದ್ರು ನಮ್ಮೆಲ್ಲರ ಒಂದು ಕರ್ತವ್ಯ ಜಾತಿ ಮತ ಭೇದ ಮರ್ತು ಒಂದೇ ಸಮಯಕ್ಕೆ ನಾವೆಲ್ಲರೂ ಪೂಜೆ ಮಾಡಿದ್ರೆ ಆ ವೈಬ್ರೇಷನ್ ಎನರ್ಜಿ ಏನಿದೆ ಇವತ್ತು ಭಾರತ ದೇಶ ಭೂಮಿ ಎಲ್ಲರನ್ನು ಕಾಪಾಡಿಕೊಳ್ಳೋಕ್ಕೆ ಏಕೈಕ ಧರ್ಮ ಮಾರ್ಗ ದಯವಿಟ್ಟು ವೀಕ್ಷಕರೇ ಇದನ್ನು ಎಲ್ಲ ನ್ಯೂಸ್ ಮಾಧ್ಯಮದಲ್ಲೋ ಎಲ್ಲ ವಿಷಯ ಇರ್ತಕ್ಕಂಥ ಪೇಪರ್ಗಳಲ್ಲೋ ವಿದೇಶದಲ್ಲಿರ್ತಕ್ಕಂಥವರಿಗೆ ನಾನೇ ಸ್ವತಃ ಇಮೇಲ್ ಮಾಡಿ ಎಷ್ಟೋ ಇಂಟರ್ನೆಟ್ಗಳ ಮುಖಾಂತರ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಹೊಟ್ಟೆ ಕಿಚ್ಚು ಪಡೆದಂಥವ್ರು ಕೆಲವರು ಎಷ್ಟೋ ಜನ ಇದನ್ನು ಯಾಕೆ ಕಳಿಸ್ಬೇಕು ಯಾರೋ ಬ್ರಹ್ಮಾಂಡ್ರು ಹೇಳ್ತಾರಂತೆ ಅನ್ನೋ ವಿಚಾರ ಅಲ್ಲ ಲೋಕ ರಕ್ಷಣೆ ನಮ್ಮ ಧರ್ಮ ಹೇಳೋದು ಮಾಧ್ಯಮ ಹೇಳಿದಾಗ ಜನಕ್ಕೆ ಸೇರೋದು ನಿಮ್ಮ ಕರ್ತವ್ಯ ನಾವೆಲ್ಲರೂ ಏನು ಮಾಡಬೇಕು ನಿಮ್ಮ ನಿಮ್ಮ ರಾಜ್ಯದಲ್ಲಿ ಎಲ್ಲಿದ್ದೀರೋ ನಿಮ್ಮ ನಿಮ್ಮ ಜನಗಳೆಲ್ಲಿದ್ದಿರೋ ದಯವಿಟ್ಟು ಎಲ್ರಿಗೂ ತಿಳಿಸ್ಬಿಟ್ಟು ನ್ಯೂಕ್ಲಿಯರ್ ಡೌನ್ ವ್ಯವಸ್ಥೆ ಮಾಡಿ ಎಲ್ಲದಿದ್ದರೆ ದೇಶ ಅಲ್ಲ ಪ್ರಪಂಚವೇ ವಿನಾಶವಾಗೋ ಕಾಲ ಹತ್ರ ಬಂದಿರೋದ್ರಿಂದ ಇವತ್ತು ಈ ಮಂಗಳವಾರದಂದು ನಿಮಗೆ ಹೇಳ್ತಾ ಇದ್ದೀನಿ ಗುರು ಕೂತಿರೋದೆ ಮಂಗಳ ಗ್ರಹದಲ್ಲಿ ನೋಡ್ತಾ ಇರೋದೆ ಶನಿಯನ್ನ ವಿನಾಶ ಗ್ಯಾರಂಟಿ ಸತ್ಯ 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 ಕಾಯ್ತಾರೆ ಇನ್ನಷ್ಟು ವಿಚಾರ ಹೇಳ್ತೀನಿ ಭಗವತಿಯೇ ನಮ್ಮೆಲ್ಲರನ್ನ ರಕ್ಷಿಸೋದಕ್ಕೆ ನಿಂತಿದ್ದಾಳೆ ಅಂತ ಹೇಳ್ತಾ ಇದ್ರಿ ನಿಜಕ್ಕೂ ನಾವು ಎಂತ ಭಾಗ್ಯವಂತರು ಅನ್ನಿಸ್ತು